ನಾನು ಯಾರ ಪರ ವಿರೋಧ ಇಲ್ಲ. ಈಶ್ವರಪ್ಪನವರು ಅದೆಲ್ಲೋ ಶಿವಮೊಗ್ಗದಲ್ಲಿ ಒಂದು ಧ್ವಜಸ್ತಂಭಕ್ಕೆ ಕೇಸರಿಯ ಒಂದು ವಸ್ತ್ರವನ್ನು ಧ್ವಜದ ರೂಪದಲ್ಲಿ ಏನೋ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಒಂದು ಕಾಂಟ್ರವರ್ಸಿ ಪ್ರಾರಂಭ ಆಯಿತು. ಅದು ರಾಷ್ಟ್ರ ಧ್ವಜದ ಸ್ತಂಭ, ಅಲ್ಲಿ ಹೋಗಿ ಇವರು ಕೇಸರಿಯನ್ನು ಹಾಕಿದ್ದಾರೆ ಅಂತ ಹೇಳಿ ಅದನ್ನು ತಾವು ಮಾಧ್ಯಮದ ಮಿತ್ರರು ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ದೀರಿ. ನೀವು ಇಲ್ಲಿ ರಾಷ್ಟ್ರಧ್ವಜದಲ್ಲಿ ಬಾವುಟ ಹಾರಿಸಿದ್ದೀರಿ, ಹಾಗಿದ್ದರೆ ಕೆಂಪು ಕೋಟಿನಲ್ಲೂ ಹಾರಿಸ್ತೀರಾ ಅಂತ ಹೇಳಿ. ಯಾಕಾಗಬಾರ್ದು, ಮುಂದೆ ಯಾರೋ ಇನ್ನೊಂದು 200 ವರ್ಷ 300 ವರ್ಷ ಆದಮೇಲೆ ಹಾರಿಸ್ಬೋದು ಕೇಸರಿ ಧ್ವಜವನ್ನು, ಭಾರತ ಧ್ವಜವನ್ನು ಅಂತಕ್ಕಂಥದ್ದನ್ನು ಅವರು ಏನು ಹೇಳಿದ್ದಾರೆ. ಅವರು ಹಾರಿಸ್ತೀವಿ ಅಂತ ಏನು ಹೇಳಿಲ್ಲ ಅಲ್ಲಿ. ಇಲ್ಲಿ ನಾನೇನು ಈಶ್ವರಪ್ಪ ಪರವಾಗಿ ಅಡ್ವೊಕೇಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಇದು ಏನು ನಡೆದಿದೆ ಇದ್ರ ಬಗ್ಗೆ ಅವರೇನಾದರೂ ಆ ರೀತಿ ರಾಷ್ಟ್ರಕ್ಕೆ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥ ಮತ್ತು ನಮ್ಮ ಒಂದು ರಾಷ್ಟ್ರ ಧ್ವಜದ ವಿಷಯದಲ್ಲಿ ಅಪಮಾನಗೊಳಿಸ್ತಕ್ಕಂಥ ವಿಷಯದಲ್ಲಿ ನಿಮಗೆ ಬೇಕಾದಷ್ಟು ರೀತಿಯಲ್ಲಿ ಅವರ ಮೇಲೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ನೀವು ಅಷ್ಟೊಂದು ರಾಷ್ಟ್ರಧ್ವಜದ ಬಗ್ಗೆ ಭಕ್ತಿ ಇರತಕ್ಕಂಥವರಿಗೆ ಅಲ್ಲಿ ವಿಧಾನಸಭೆಯ ಬಾವಿ ಒಳಗೆ ರಾಷ್ಟ್ರಧ್ವಜವನ್ನು ಶಾಸಕರು ಏನು ನಿಂತ್ಕೊಂಡು ಆಮೇಲೆ ನೀವು ತೋರಿಸ್ಕೊಂಡು ನಿಂತಿದ್ದೀರಿ. ಇವತ್ತು ಈಶ್ವರಪ್ಪನವರು ರಾಷ್ಟ್ರಧ್ವಜಕ್ಕೆ ಅಗೌರವ ಸಲ್ಲಿಸಿ ಸಂವಿಧಾನದ ಒಂದು ವ್ಯಾಪ್ತಿಯಲ್ಲಿ ನಮಗೆ ಕೊಟ್ಟಿರತಕ್ಕಂಥ ಹಕ್ಕನ್ನು ಪ್ಲಸ್ ಸಮಾಜವನ್ನು ಕಲುಷಿತಗೊಳಿಸ್ತಕ್ಕಂಥ ರಾಷ್ಟ್ರದ್ರೋಹಿ ಕೆಲಸ ಮಾಡಿ ಸೆಡೇಷನ್ನ ಕ್ಲಾಸ್ನಲ್ಲಿ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರಿ. ಕೋರ್ಟ್ ಮುಂದೆ ಪಿ ಎಲ್ ಹಾಕ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಈ ರೀತಿ ಇವರು ಮಾಡಿದ್ದಾರೆ, ಇವ್ರ ಮೇಲೆ ನೀವು ಕೋರ್ಟು ತೀರ್ಮಾನ ಕೊಡಬೇಕು ಅಂತೇಳಿ ಕೋರ್ಟ್ ಮುಂದೆ ವಾದ ಮಾಡಲಿಕ್ಕೂ ನಿಮಗೆ ಅವಕಾಶ ಇದೆ. ನಿಮ್ಮ ಹತ್ರ ಅವರು ಸ್ಪಷ್ಟವಾಗಿ ರಾಷ್ಟ್ರಧ್ವಜವನ್ನು ನಾನೇ ಇಳಿಸಿ ಹಾಕ್ತೀನಿ ಅಂತಕ್ಕಂಥದ್ದು, ಮತ್ತಿನ್ಯಾದರೂ ಆ ಪದ ಬಳಕೆಯಲ್ಲಿ ಸೆಡೇಷನ್ ಆ್ಯಕ್ಟ್ನ ಇವತ್ತು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಇವತ್ತು ಎಲ್ಲ ರೀತಿಯಲ್ಲಿ ಸಮಂಜಸ ಅಂತಕ್ಕಂಥದ್ದಿದ್ದರೆ, ಈ ಸರ್ಕಾರ ಅದನ್ನು ಮಾಡಲಿಲ್ಲ ಅಂತಕ್ಕಂಥದ್ದು ನಿಮ್ಮ ಭಾವನೆ ಇದ್ದರೆ, ಸದನದ ಕಲಾಪವನ್ನು ವ್ಯರ್ಥ ಮಾಡಿದೆ, ಹೋಗಿ ಹೈಕೋರ್ಟ್ನಲ್ಲಿ ಪಿ ಎ ಎಲ್ ಹಾಕಿ. ಈ ರೀತಿ ಸಮಾಜದಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವ ಸಲ್ಲಿಸಿರ್ತಕ್ಕಂಥ ಒಬ್ಬ ಮಂತ್ರಿಯನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಸೂಚನೆ ಕೊಡೋದಷ್ಟೇ ಅಲ್ಲ, ಏನೋ ಆ ಕ್ಲಾಸ್ನಲ್ಲಿ ಅರೆಸ್ಟ್ ಮಾಡ್ತಕ್ಕಂಥ ಜೈಲಿಗೆ ಕಳಿಸ್ತಕ್ಕಂಥ ಕ್ಲಾಸ್ ಇದೆ, ಅದರ ವಿಷಯದಲ್ಲಿ ಕೋರ್ಟ್ನಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು.